ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಒಂದು ನಮ್ಮ ದೇಶದ ದೊಡ್ಡ ಗ್ರೂಪ್ನ ಬಗ್ಗೆ, ಇನ್ನೊಂದು ನಮ್ಮ ದೇಶದ ಒಂದು ಸರ್ಕಾರಿ ಕಂಪನಿ ಬಗ್ಗೆ. ಎರಡು ನ್ಯೂಸ್ಗಳೇನು, ಯಾವ ರೀತಿ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತಂದುಕೊಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ಮೊದಲನೇದಾಗಿ ಯಾವ ಗ್ರೂಪ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ಗಳು ಅಂತ ನೋಡಿದ್ರೆ, ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟಂತಹ ಸ್ಟಾಕ್ಗಳ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ, ನಂತರ ಸ್ಟಾಕ್ಗಳಿಗೆ ಹೋಗೋಣ. ಗೆಳೆಯರೇ, ನೋಡ್ಬೋದು, ಅದಾನಿ ಗ್ರೂಪ್ ವಾಂಟ್ಸ್ ಎ ಸ್ಲೈಸ್ ಆಫ್ ಇಂಡಿಯಾಸ್ ಪೇಮೆಂಟ್ಸ್ ಅಂಡ್ ಇ ಕಾಮರ್ಸ್ ಪೈ ರಿಪೋರ್ಟ್. ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ, ಇದು ಕಂಪನಿಯಿಂದ ಬಂದಿರುವಂತದ್ದಲ್ಲ, ಥ್ರೂ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ಈ ಸುದ್ದಿ ನಿಜನೂ ಆಗ್ಬೋದು, ಸುಳ್ಳು ಆಗ್ಬೋದು. ಹಾಗಾದ್ರೆ ಏನಿದು ಅಂತ ನಾವು ನೋಡೋದಾದ್ರೆ, ಗೆಳೆಯರೇ ನೋಡೋದು, ಪೋರ್ಟ್ಸ್ ಟು ಪವರ್ ಕಾಂಗ್ಲೋಮರೇಟ್ ಅದಾನಿ ಗ್ರೂಪ್ ಇಸ್ ಲೈಕ್ಲಿ ಟು ಅಪ್ಲೈ ಫಾರ್ ಎ ಲೈಸೆನ್ಸ್ ಟು ಆಪರೇಟ್ ಆನ್ UPI ಇಂಡಿಯಾಸ್ ಪಬ್ಲಿಕ್ ಡಿಜಿಟಲ್ ಪೇಮೆಂಟ್ಸ್ ನೆಟ್ವರ್ಕ್. ಅಂದ್ರೆ UPI ಲೈಸೆನ್ಸ್ಗೆ ಅಪ್ಲೈ ಮಾಡಬಹುದು ಅನ್ನೋ ಅಂತ ನ್ಯೂಸ್ ಬಂದಿದೆ. ಈಗಾಗಲೇ ಹಲವಾರು UPI ಸರ್ವಿಸಸ್ ಇದಾವೆ, ಈವನ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಈಗಾಗಲೇ UPI ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಅದು ಈಗೆಲ್ಲ ಗೊತ್ತಿರುವಂತ ವಿಚಾರ. ಈಗ ಮತ್ತೊಂದು ನಮ್ಮ ದೇಶದ ಕಾಂಗ್ಲೋಮರೇಟ್ ಈ ಸೆಗ್ಮೆಂಟ್ಗೆ ಇಳಿಯುವ ನಿರ್ಧಾರ ಮಾಡುವಂತ ಚಾನ್ಸಸ್ ಇದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಜೊತೆಗೆ ಇನ್ ಅಡಿಷನ್, ದ ಬಿಲಿಯನೇರ್ ಗೌತಮ್ ಅದಾನಿಸ್ ಕಂಪನಿ ಇಸ್ ಆಲ್ಸೋ ಇನ್ ಟಾಕ್ಸ್ ವಿತ್ ಬ್ಯಾಂಕ್ಸ್ ಟು ಫೈನಲೈಸ್ ಪ್ಲಾನ್ಸ್ ಟು ಲಾಂಚ್ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್. ಸೊ ಎಕ್ಸಾಕ್ಟ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏನು ಈ ಹಿಂದೆ ಅನೌನ್ಸ್ ಮಾಡಿದೆಯೋ ಅದೇ ರೀತಿಯ ಪ್ಲಾನ್ ಅನ್ನ ಅದಾನಿ ಗ್ರೂಪ್ ಕೂಡ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಅನೌನ್ಸ್ ಮಾಡಿದೆ, ಜೊತೆಗೆ ಕೆಲವು ಬ್ಯಾಂಕ್ಗಳ ಜೊತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದೆ. ಸೊ ಇದೇ ರೀತಿ ಅದಾನಿ ಗ್ರೂಪ್ ಕೂಡ ಮಾಡುವಂತ ಪ್ಲಾನ್ ಮಾಡ್ತಿದೆ ಅನ್ನೋಂತ ರಿಪೋರ್ಟ್ ಇದು. ಇದು ಕಂಪನಿಯಿಂದ ಬಂದಿರುವಂತ ಕನ್ಫರ್ಮ್ಡ್ ನ್ಯೂಸ್ ಅಲ್ಲ, ರಿಪೋರ್ಟ್ ಮೂಲಕ ಬಂದಿರುವಂತ ನ್ಯೂಸ್. ಮೇ ಬಿ ಮುಂದಿನ ದಿನಗಳಲ್ಲಿ UPI ಪೇಮೆಂಟ್ಗೂ ಅಪ್ಲೈ ಮಾಡಬಹುದು, ನಂತರ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಕೂಡ ಬರಬಹುದು ಅನ್ನೋಂಥದ್ದು. ಕೋ ಬ್ರಾಂಡೆಡ್ ಅಂತಂದ್ರೆ ಯಾವ್ದಾದ್ರು ಒಂದು ಬ್ಯಾಂಕ್ ನ ಜೊತೆ ಅದಾನಿ ಗ್ರೂಪ್ ಒಪ್ಪಂದವನ್ನ ಮಾಡ್ಕೊಳತ್ತೆ, ಆ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡುತ್ತೆ. ತೊಳಿ ಎರಡರ ಪಾರ್ಟ್ನರ್ಶಿಪ್ ಇರುತ್ತೆ, ಅದಾನಿ ಗ್ರೂಪ್ ಅಂಡ್ ಬ್ಯಾಂಕ್. ಜೊತೆಗೆ ಅದಾನಿ ಗ್ರೂಪ್ ನ ಸರ್ವಿಸಸ್ ಅನ್ನ ಎಲ್ಲೆಲ್ಲಿ ಬಳಸ್ತಾರೋ ಅಲ್ಲೆಲ್ಲೂ ಕೂಡ ಬಳಸಬಹುದು, ಹಾಗೆ ಬೇರೆ ಕಡೆ ಕೂಡ ಬಳಸಬಹುದಾಗಿರುತ್ತೆ ಆ ಕ್ರೆಡಿಟ್ ಕಾರ್ಡ್ ಅನ್ನ. ಈ ರೀತಿ ಪ್ಲಾನ್ ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ್ರೆ ಜಿಯೋ ಫೈನಾನ್ಸ್ UPI ಅಲ್ಲಿ ಇದೆ, ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಕೂಡ ಇದೆ. ಅದೇ ಸೆಗ್ಮೆಂಟ್ಗೆ ಇಳಿಯುವಂತ ನಿರ್ಧಾರವನ್ನ ಅದಾನಿ ಕೂಡ ಮಾಡಬಹುದು ಅನ್ನೋಂತ ನ್ಯೂಸ್ ಬಂದಿದೆ. ಹಾಗೆ ಅದಾನಿ ಈಸ್ ರಿಪೋರ್ಟೆಡ್ಲಿ ಡಿಸ್ಕಸಿಂಗ್ ದ ಪಾಸಿಬಿಲಿಟಿ ಆಫ್ ಪ್ರೊವೈಡಿಂಗ್ ಆನ್ಲೈನ್ ಶಾಪಿಂಗ್ ಸರ್ವಿಸಸ್ ಥ್ರೂ ದ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ONDC, ಇಂಡಿಯಾಸ್ ಗವರ್ನಮೆಂಟ್ ಸಪೋರ್ಟೆಡ್ ಪಬ್ಲಿಕ್ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಬಿಸ್ನೆಸ್ ಡೈಲಿ, ಫೈನಾನ್ಷಿಯಲ್ ಟೈಮ್ಸ್ ರಿಪೋರ್ಟೆಡ್. ಜೊತೆಗೆ ತನ್ನ ಆನ್ಲೈನ್ ಸರ್ವಿಸಸ್ ಅನ್ನು ಕೂಡ ಥ್ರೂ ONDC ನೆಟ್ವರ್ಕ್ ಮೂಲಕ ಪ್ರೊವೈಡ್ ಮಾಡುವಂತ ಪಾಸಿಬಿಲಿಟೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದೆ ಅಂತ ಫೈನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಅದರಲ್ಲೂ ನೋಡಬಹುದು, ಸೋರ್ಸಸ್ ಫೆಮಿಲಿಯರ್ ವಿತ್ ದ ಸಿಚುಯೇಷನ್, ಅಂದ್ರೆ ನ್ಯೂಸ್ ಗೊತ್ತಿರೋರ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ಪಬ್ಲಿಷ್ ಮಾಡಿದೆ ಫೈನಾನ್ಷಿಯಲ್ ಟೈಮ್ಸ್ ಅಂತ ಹೇಳ್ತಿದೆ ಈ ರಿಪೋರ್ಟ್. ಹಾಗೆ ಈ ONDC UPI ಎಲ್ಲಾನು ಕೂಡ ಒನ್ಸ್ ಫೈನಲೈಸ್ ಆದ್ರೆ ಅದನ್ನ ಈಗಾಗಲೇ ಅದಾನಿ ಗ್ರೂಪ್ ನ ಅದಾನಿ ಒನ್ ಅಪ್ಲಿಕೇಶನ್ ಏನಿದೆ ಅದರ ಮೂಲಕ ತನ್ನ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಶುರು ಮಾಡಬಹುದು. ಇದು ಕಂಪನಿಗೆ ಸಂಬಂಧಪಟ್ಟಂತೆ ಬಂದಿರೋಂತ ನ್ಯೂಸ್. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸಾಕಷ್ಟು ವಿಚಾರಗಳು, ಸಾಕಷ್ಟು ಸಲ ನಾನು ಕೂಡ ಅದಾನಿ ಗ್ರೂಪ್ ನ ಷೇರುಗಳನ್ನ ಕವರ್ ಮಾಡಿದ್ದೀನಿ. ಬಟ್ ನಾನು ಯೂಶುವಲಿ ಈ ಸ್ಟಾಕ್ ಗಳಿಂದ ದೂರ ಇರ್ತೀನಿ ಅನ್ನೋಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಇವರು ಜಾಸ್ತಿ ಸಾಲದ ಮೇಲೆ ಡಿಪೆಂಡ್ ಆಗ್ತಾರೆ, ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಪೊಲಿಟಿಕಲಿ ತುಂಬಾನೇ ಕನೆಕ್ಟೆಡ್ ಆಗಿರೋದ್ರಿಂದ ಸಾಕಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಬರ್ತಾನೆ ಇರುತ್ತೆ ಗ್ರೂಪ್ ನ ಮೇಲೆ. ಅಂತ ಸಮಯದಲ್ಲೆಲ್ಲ ಕೂಡ ಸ್ಟಾಕ್ಗಳು ಸ್ಟ್ರಗಲ್ ಮಾಡ್ತವೆ. ಹಾಗಾಗಿ ಯೂಶುವಲಿ ನಾನು ಆ ಕಾರಣದಿಂದ ತುಂಬಾ ವರ್ಷಗಳಿಂದ ಕೂಡ ಈ ಗ್ರೂಪ್ ನ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತಾ ಬಂದಿದ್ದೀನಿ. ಇಲ್ಲಿವರೆಗೂ ನಾನು ಯಾವುದೇ ಕಂಪನಿಯನ್ನು ಕೂಡ ಬೈ ಮಾಡಿಲ್ಲ ಈ ಗ್ರೂಪ್ ಅಲ್ಲಿ ಎಸ್ಪೆಷಲಿ. ನೀವಂತೂ ಗೊತ್ತಿದೆ, ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ ಮಾಡಿರೋರಿದ್ದೀರಿ, ಒಳ್ಳೆ ಲಾಭವನ್ನು ಕೂಡ ಪಡ್ಕೊಂಡಿದ್ದೀರಿ. ಸೊ ಖಂಡಿತ ಲಾಭ ಆದ್ರೆ ಖುಷಿನೇ, ಎಲ್ರಿಗೂ ಲಾಸ್ ಆಗಬಾರ್ದು ಅಷ್ಟೇ. ಬಟ್ ಆಸ್ ಆಫ್ ನೌ ಅಂತ ಲಕ್ಷಣಗಳಂತೂ ಇಲ್ಲ, ಲಾಸ್ ಮಾಡೋ ಅಂತ ಲಕ್ಷಣಗಳು ಗ್ರೂಪ್, ಯಾಕಂದ್ರೆ ಸಾಕಷ್ಟು ಬಿಸ್ನೆಸ್ ಗಳಲ್ಲಿ ಎಂಟರ್ ಆಗ್ತಿದೆ, ಜೊತೆಗೆ ಕಂಪನಿಗಳ ಬಿಸ್ನೆಸ್ ಕೂಡ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಇದೆ. ಹಾಗೆ ಇಂಡೆನ್ಬರ್ಗ್ ಆರೋಪ ಬಂದ ಮೇಲೆ ತನ್ನ ಸಾಲವನ್ನು ಕಡಿಮೆ ಮಾಡೋ ಕಡೆ ಕೂಡ ಗಮನ ಕೊಡ್ತಾ ಇದೆ ಕಂಪನಿ. ಎಸ್ಪೆಷಲಿ ಇಂಡೆನ್ಬರ್ಗ್ ಆರೋಪದಲ್ಲಿ ಇದ್ದದ್ದು ಇವರ ಹೋಲ್ಡಿಂಗ್ ತುಂಬಾನೇ ಜಾಸ್ತಿ ಇದೆ ಕಂಪನಿಯಲ್ಲಿ, ಥ್ರೂ ಶೆಲ್ ಕಂಪನೀಸ್ ಮೂಲಕ ತಮ್ಮದೇ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ರೂಲ್ಸ್ 75 ಇದೆ, ಬಟ್ ಶೆಲ್ ಕಂಪನೀಸ್ ಮೂಲಕ ಇವರೇ ಇಂಡೈರೆಕ್ಟ್ ಆಗಿ ಸ್ಟಾಕ್ ಗಳನ್ನ ಬೈ ಮಾಡಿ ಇಟ್ಕೊಂಡಿದ್ದಾರೆ. ಈ ರೀತಿ ಆರೋಪಗಳು ಬಂದಿತ್ತು. ಸೊ ಈಗ ಎಸ್ಪೆಷಲಿ ಆ ಆರೋಪ ಬಂದ ಮೇಲೆ ಕಂಪನಿ ಹಲವಾರು ನಿರ್ಧಾರಗಳನ್ನು ತಗೊಂಡಿದೆ, ಥ್ರೂ ಸ್ಟೇಕ್ ಸೇಲ್ ಮೂಲಕ ಫಂಡ್ ರೈಸ್ ಅನ್ನು ಕೂಡ ಈಗಾಗಲೇ ಸಾಕಷ್ಟು ಸಲ ಮಾಡಿದೆ. ಈವನ್ ಟುಡೇ ಕೂಡ 16.5 ಕೋಟಿ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನು ಕೂಡ ಮಾಡಿದೆ. ಹೀಗೆ ಮಾಡ್ತಾ ಹೋದಾಗ, ಸಾಲವನ್ನ ಕಡಿಮೆ ಮಾಡ್ತಾ ಹೋದಾಗ ಖಂಡಿತ ಕಂಪನಿಯನ್ನ ನಾವು ಬಿಲೀವ್ ಮಾಡಬಹುದು, ಬಟ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಅದೊಂದೇ ಕಾರಣ ಆಗಬಾರ್ದು.
ಅವತ್ತು ಕಂಪನಿಗಳ ಬಿಸ್ನೆಸ್ ಕೂಡ ಕಾರಣ ಆಗಬೇಕು. ಇಲ್ಲಿ ಕೆಲವು ಕಂಪನಿಗಳ ಪರ್ಫಾರ್ಮೆನ್ಸ್ ಖಂಡಿತ ಚೆನ್ನಾಗಿದೆ. ನಾನು ಈಗಾಗಲೇ ಅದಾನಿ ಪೋರ್ಟ್ಸ್ ಅನ್ನ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ದೀನಿ. ಇವನ್ ಇಂಡೆನ್ಬರ್ಗ್ ರಿಪೋರ್ಟ್ ಅಲ್ಲೂ ಕೂಡ ಅದಾನಿ ಪೋರ್ಟ್ಸ್ ನ ಬಗ್ಗೆ ಅವರು ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನೇ ಮೆನ್ಷನ್ ಮಾಡಿದ್ರು. ಬೇರೆ ಸ್ಟಾಕ್ ಗಳ ತರ ಅಲ್ಲ, ಎಸ್ಪೆಷಲಿ ಅದಾನಿ ಗ್ರೀನ್ ಸ್ವಲ್ಪ ಡೇಂಜರ್ ಝೋನ್ ಅಲ್ಲಿ ಇದ್ದಂತ ಸ್ಟಾಕು. ಹಾಗಾಗಿ ಕೆಲವು ಸ್ಟಾಕ್ ಗಳು ಇನ್ನೂ ರಿಕವರ್ ಆಗಿಲ್ಲ, ಬಟ್ ಕೆಲವು ಸ್ಟಾಕ್ ಗಳು ತುಂಬಾ ಒಳ್ಳೆ ರಿಕವರ್ ಆಗಿ ಆಲ್ ಟೈಮ್ ಐ ಅಲ್ಲೂ ಕೂಡ ಟ್ರೇಡ್ ಆಗ್ತಾ ಇದಾವೆ. ಹಾಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ಈ ನ್ಯೂಸ್ ಇತ್ತು, ಬಟ್ ಈ ನ್ಯೂಸ್ ಏನು ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಗಳು ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಎ ಸಿ ಸಿ ನೆಗೆಟಿವ್ ಇದೆ, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ನೆಗೆಟಿವ್ ಇದೆ, ಎಂಟರ್ಪ್ರೈಸಸ್ ನೆಗೆಟಿವ್ ಇದೆ, ಗ್ರೀನ್ ಎನರ್ಜಿ ಕೂಡ ನೆಗೆಟಿವ್ ಇದೆ, ಪೋರ್ಟ್ಸ್ ಕೂಡ ನೆಗೆಟಿವ್ ಇದೆ, ಪವರ್ ನೆಗೆಟಿವ್ ಇದೆ, ಅದಾನಿ ಟೋಟಲ್ ಗ್ಯಾಸ್, ಅದಾನಿ ವಿಲ್ಮಾರ್, ಅಂಬುಜಾ ಸಿಮೆಂಟ್ಸ್ ಎಲ್ಲ ಕೂಡ ನೆಗೆಟಿವ್ ಆಗಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನ್ಯೂಸ್ ಏನು ಅಂತ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಖಂಡಿತ ಮಾಡಿಲ್ಲ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ, ಕನ್ಫರ್ಮ್ಡ್ ನ್ಯೂಸ್ ಅಲ್ಲ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಕನ್ಫರ್ಮೇಶನ್ ಸಿಗಬಹುದು, ಅಥವಾ ಸಿಗದೇನೋ ಇರಬಹುದು, ಅಥವಾ ಇವತ್ತು ನೈಟ್ ಅಥವಾ ನಾಳೆ ಒಳಗಡೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಡಬಹುದು. ಯಾಕಂದ್ರೆ ಯೂಶುವಲಿ ಈ ರೀತಿ ನ್ಯೂಸ್ ಬಂದಾಗ ಎಕ್ಸ್ಚೇಂಜಸ್ ಕ್ಲಾರಿಫಿಕೇಶನ್ ಕೇಳ್ತಾರೆ, ಬಿಎಸ್ಸಿ ಎನ್ಎಸ್ಸಿ, ಅದಕ್ಕೆ ಕಂಪನಿ ರೆಸ್ಪಾಂಡ್ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಮೇ ಬಿ ಮಾರ್ನಿಂಗ್ ಅಷ್ಟರಲ್ಲಿ ಕ್ಲಾರಿಫಿಕೇಶನ್ ಬಂದರೂ ಬರಬಹುದು. ಇನ್ ಕೇಸ್ ಬಂದ್ರೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ಇನ್ ಕೇಸ್ ಬಿಸ್ನೆಸ್ ಗೆ ಎಂಟ್ರಿ ಆದ್ರೆ ಮತ್ತೊಂದು ಕಾಂಗ್ಲೋಮರೇಟ್ ಸೇಮ್ ಬಿಸ್ನೆಸ್ ಗೆ ಎಂಟ್ರಿ ಆದಾಗ ಆಗುತ್ತೆ. ಈಗಾಗಲೇ ರಿಲಯನ್ಸ್ ಇಂಡಸ್ಟ್ರೀಸ್ ಜಿಯೋ ಫೈನಾನ್ಸ್ ಮೂಲಕ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಮತ್ತೊಂದು ಕಾಂಗ್ಲೋಮರೇಟ್ ಬಂದಾಗ ಆಗುತ್ತೆ, ಬಟ್ ನೋಡೋಣ ಕಂಪನಿಯಿಂದ ಯಾವ ರೀತಿ ನ್ಯೂಸ್ ಗಳು ಬರುತ್ತೆ ಅಂತ. ನಂತರ ಎರಡನೇ ಸುದ್ದಿಗೆ ಬರೋದಾದ್ರೆ ಬಿ ಎಚ್ ಎಲ್, ಇವತ್ತು 2.5% ಡೌನ್ ಫಾಲ್ ಬಿ ಎಚ್ ಎಲ್ ಅಲ್ಲಿ ಕಂಡು ಬಂದಿದೆ. ಬಿ ಎಚ್ ಎಲ್ ಬಗೆಗಿನ ಸುದ್ದಿಯನ್ನ ನಾವು ನೋಡೋದಾದ್ರೆ, ಗೆಳೆಯರು ನೋಡಬಹುದು, ಬಿ ಎಚ್ ಎಲ್ ಟೈಸ್ ಅಪ್ ವಿತ್ ಬಾರ್ಕ್ ಫಾರ್ ಎಲೆಕ್ಟ್ರೋಲೈಸರ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಎನರ್ಜಿ. ಕಂಪನಿ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಜೊತೆ ಟೈ ಅಪ್ ಅನ್ನು ಮಾಡ್ಕೊಂಡಿದೆ. ಏನಕ್ಕೆ ಅಂತಂದ್ರೆ ಹೈಡ್ರೋಜನ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎಲೆಕ್ಟ್ರೋಲೈಸರ್ ಸಿಸ್ಟಮ್ ರೆಡಿ ಮಾಡೋದಕ್ಕೆ. ಇಲ್ಲೂ ಕೂಡ ನೋಡಬಹುದು, ಸೈನ್ಡ್ ಎನ್ ಅಗ್ರಿಮೆಂಟ್ ವಿತ್ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಫಾರ್ 50 kW ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಸಿಸ್ಟಮ್ ಟು ಪ್ರೊಡ್ಯೂಸ್ ಹೈಡ್ರೋಜನ್. ದ ಕಂಪನಿ ಇನ್ಫಾರ್ಮ್ಡ್ ದ ಎಕ್ಸ್ಚೇಂಜ್ ಇನ್ ಫೈಲಿಂಗ್. ಸ್ವತಃ ಕಂಪನಿನೇ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ತಿಳಿಸಿರುವಂತ ಮ್ಯಾಟರ್ ಇದು. ಸೊ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಬಾರ್ಕ್ ಜೊತೆ, ಹೈಡ್ರೋಜನ್ ಪ್ರೊಡಕ್ಷನ್ ಮಾಡುವಂತ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ. ಹಾಗೆ ಈ ನ್ಯೂಸ್ ಬಂದಿರೋದು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ಸೊ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ನೋಡಬಹುದು, ದ ಟೆಕ್ನಾಲಜಿ ಫಾರ್ ಹೈಡ್ರೋಜನ್ ಪ್ರೊಡಕ್ಷನ್ ಇಸ್ ಡೆವಲಪ್ಡ್ ಇಂಡಿಜಿನಿಯಸ್ಲಿ ಬೈ ಬಿ ಎಚ್ ಎಲ್ ಅಂಡ್ ಆಸ್ ಐ ಲೋಕಲ್ ಮೆಟೀರಿಯಲ್ ಕಂಟೆಂಟ್. ಸೊ ಸ್ವತಃ ಬಿ ಎಚ್ ಎಲ್ ರೆಡಿ ಮಾಡಿರುವಂತ ಟೆಕ್ನಾಲಜಿ ಇದು, ಇದರಲ್ಲಿ ಲೋಕಲ್ ಮೆಟೀರಿಯಲ್ ಕಂಟೆಂಟ್ ಇದೆ ಅಂತ ಹೇಳ್ತಿದೆ. ಹಾಗೆ ಈ ಒಪ್ಪಂದದಿಂದ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಬಹುದಾಗಿರುವಂತಹ ಆಲ್ಕಲೈನ್ ಎಲೆಕ್ಟ್ರೋಲೈಸರ್ ಟೆಕ್ನಾಲಜಿ ಕಮರ್ಷಿಯಲೈಸ್ ಇಟ್ ಫಾರ್ ಅಪ್ಲಿಕೇಶನ್ ಇನ್ ಸೆಕ್ಟರ್ ಸಚ್ ಆಸ್ ರಿಫೈನರೀಸ್, ಫರ್ಟಿಲೈಸರ್, ಸ್ಟೀಲ್, ಟ್ರಾನ್ಸ್ಪೋರ್ಟೇಶನ್ ಎಕ್ಸೆಟ್ರಾ. ಇಲ್ಲೆಲ್ಲಾನು ಕೂಡ ಕಮರ್ಷಿಯಲೈಸ್ ಮಾಡಬಹುದು ಈ ಟೆಕ್ನಾಲಜಿಯನ್ನ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಬಹುದು, ಬಿ ಎಚ್ ಎಲ್ ಏಮ್ಸ್ ಟು ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಸಸ್ಟೈನಬಲ್ ಹೈಡ್ರೋಜನ್ ಪ್ರೊಡಕ್ಷನ್ ಮೆಥಡ್ ಸಪೋರ್ಟಿಂಗ್ ಇಂಡಿಯಾಸ್ ಟ್ರಾನ್ಸಿಷನ್ ಟುವರ್ಡ್ಸ್ ಕ್ಲೀನರ್ ಎನರ್ಜಿ ಸೋರ್ಸಸ್. ಅಗೇನ್ ಇದು ಕೂಡ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಆತ್ಮನಿರ್ಭರ ಭಾರತ ಅಭಿಯಾನದಡಿ ಕಂಡು ಬರ್ತಿರುವಂತಹ ಅಥವಾ ಮೂಡಿ ಬರ್ತಿರುವಂತಹ ಒಪ್ಪಂದ ಅಂತಾನೆ ಹೇಳಬಹುದು. ಈ ಕಾರಣಕ್ಕೆ ಬಿ ಎಚ್ ಎಲ್ ನಾಳೆ ತುಂಬಾನೇ ಫೋಕಸ್ ಅಲ್ಲಿ ಇರಬೇಕಾಗುತ್ತೆ. ನೀವು ಕೂಡ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ. ಈಗಾಗಲೇ ಕಂಪನಿ ಬಗ್ಗೆ ನಾವು ಸಾಕಷ್ಟು ಸಲ ಮಾತಾಡಿದೀವಿ. 100,00,000 ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 250% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲಿ 314% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಖಂಡಿತ ಈ ಕಂಪನಿಯಲ್ಲಿ ಇರಲಿಲ್ಲ, ಬಟ್ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ತುಂಬಾನೇ ಸ್ಟ್ರಾಂಗ್ ಇದೆ. ಜೊತೆಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಎಲೆಕ್ಷನ್ ನಡೀತಾ ಇದೆ. ಮೇ ಬಿ ಈ ವಾರದಲ್ಲಿ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ, ಮುಂದಿನ ವಾರ ಕೂಡ ಡಿಸಿಷನ್ ತಗೊಳ್ಬಹುದು. ಯಾಕಂದ್ರೆ ಎಲೆಕ್ಷನ್ ನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಸರ್ಕಾರಿ ಕಂಪನಿಗಳಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಎಲೆಕ್ಷನ್ ರಿಸಲ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ವೈಟ್ ಅಂಡ್ ವಾಚ್ ಪಾಲಿಸಿ ಕೂಡ ಬಳಸಬಹುದು ಈ ಸ್ಟಾಕ್ ಅಲ್ಲಿ. ಸೊ ನೋಡೋಣ ನಾಳೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರಬಹುದು ಅಂತ. ನಂತರ ಅದಾನಿ ಗ್ರೂಪ್ ಬಗ್ಗೆ ಕೂಡ ಗಮನ ಇರಲಿ, ಕಂಪನಿಯಿಂದ ಕ್ಲಾರಿಫಿಕೇಶನ್ ಬಂದರೂ ಬರಬಹುದು ಯಾವಾಗ ಬೇಕಾದರೂ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.